ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇವತ್ತು ನಾವು ಹೋಳಿಗೆಯನ್ನು ಮಾಡ್ತಾ ಇದ್ವಿ. ಹೋಳಿಗೆಗೆ ಈ ಥರ ಒಂದು ಪೇಪರ್ ತೊಗೊಂಡು ನಾವು ಕವರ್ನಲ್ಲೇ ಮಾಡೋದು. ಈ ಥರ ಹಿಟ್ಟಿಗೆಲ್ಲ ಎಣ್ಣೆ ಹಚ್ಕೊಂಡು ಹೋಳಿಗೆ ತುಂಬ ಸಾಫ್ಟ್ ಆಗಬೇಕಾಗಿದ್ದರೆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಹಾಕಬೇಕು. ಈಗ ಹೂರ್ಣವನ್ನು ಕೂಡ ಒಂದು ಬಾಲ್ ಮಾಡಿಕೊಂಡು ಅದನ್ನೇ ಹಿಟ್ಟಿನಲ್ಲಿ ನಡುಕಿಟ್ಕೊಂಡು ಅದನ್ನೆಲ್ಲ ಫಿಲ್ ಮಾಡಿ ಈ ಥರ ಕೈಯಿಂದ ಎಣ್ಣೆಯಿಂದ ಈ ಥರ ತಟ್ಟಿ ಹಾಗೆ ಒಂದು ಪೇಪರ್ನ ಮತ್ತೆ ಈ ಥರ ಮಡಚಿ ಕೈಯಿಂದ ಈ ಥರ ನಾವು ತಿಕ್ತೇವೆ. ನೀವು ಈ ಥರನೇ ಮನೆಯಲ್ಲಿ ಪೇಪರಿಂದ ಈ ಥರ ತಿಕ್ಕಿ ಹೋಳಿಗೆ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಈ ಥರ ಎಲ್ಲ ಕಡೆಯೂ ಈ ಥರ ಕವರಿಂದ ಈ ಥರ ಕೈಯಲ್ಲಿ ತಿಕ್ಕಬೇಕು. ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ದೀಪಾವಳಿ ಹಬ್ಬ ಎಲ್ಲ ಅನ್ನೋದ್ಲೇ ಫಸ್ಟ್ ಸ್ವೀಟ್ ನೆನಪಾಗೋದೇ ಹೋಳಿಗೆ. ಮನೆಯಲ್ಲಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಈಗ ನಮ್ಮದು ತವ ಕೂಡ ಚೆನ್ನಾಗಿ ಕಾದಿದೆ. ಈಗ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈಗ ನಾವು ಮಾಡಿಟ್ಕೊಂಡಿರುವಂಥ ಹೋಳಿಗೆಯನ್ನು ತವ ಮೇಲೆ ಹಾಕ್ಕೊಳ್ಳೋಣ. ಈಗ ಮೇಲೆ ಮತ್ತೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಈ ಥರ ಮತ್ತೆ ಎಣ್ಣೆ ಹಾಕೋದ್ರಿಂದ ಹೋಳಿಗೆ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ. ಈಗ ಒಂದು ಸೈಡೆಲ್ಲ ಚೆನ್ನಾಗಿ ಬೇಯ್ದಿದೆ. ಈಗ ಇನ್ನೊಂದು ಸೈಡ್ನು ಸ್ಪೂನ್ ಸಹಾಯದಿಂದ ಅದು ಈ ಥರ ಚೆನ್ನಾಗಿ ಬೆಂದಮೇಲೆ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮತ್ತೆ ಇನ್ನೊಂದು ಸೈಡ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಎರಡೂ ಕಡೆ ಚೆನ್ನಾಗಿ ಬೇಯ್ದಿದೆ. ಈಗ ನಾನು ಹೋಳಿಗೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ನೋಡಿ, ನಮ್ಮದು ಈ ಥರ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬಂತು. ಈಗ ದ್ರಾಕ್ಷಿ ಕೂಡ ತೊಗೊಂಬಂದಿದ್ರು. ಈಗ ಬಿಸಿಲಲ್ವಾ, ಹಾಗಾಗಿ ದ್ರಾಕ್ಷಿ ಕೂಡ ಚೆನ್ನಾಗಿ ನೀರಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಕೂಡ ಹಾಕ್ಕೊಂಡು ಉಪ್ಪು ಹಾಕೋದ್ರಿಂದ ಇಲ್ಲಿ ದ್ರಾಕ್ಷಿಯಲ್ಲಿರುವ ಎಲ್ಲ ಹೊಲಸು ಕೂಡ ಕ್ಲೀನ್ ಆಗಲಿ ಅಂತ ನಾನು ಇಲ್ಲಿ ಉಪ್ಪು ಹಾಕ್ಕೊಂಡು ವಾಶ್ ಮಾಡ್ಕೋತಾ ಇದ್ದೀನಿ. ಈ ಥರ ಕೈಯಲ್ಲಿ ಚೆನ್ನಾಗಿ ಈ ಥರ ವಾಶ್ ಮಾಡೋದ್ರಿಂದ ಗ್ರೇಪ್ಸ್ ಕೂಡ ಚೆನ್ನಾಗಿ ಕ್ಲೀನ್ ಆಗ್ತಾವು. ಈ ಬಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ನಿಮಗೂ ಕೂಡ ಈ ಬಾಕ್ಸ್ ಬೇಕು ಅಂತ ಹೇಳಿದರೆ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ತೊಗೋಬೋದು. ಹಾಗೆ ಇದು ಫ್ರೂಟ್ಸಿಗೆ ಅಷ್ಟೇ ಅಲ್ಲ, ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡು ಇಟ್ಕೋಬೋದು, ತುಂಬ ಫ್ರೆಶ್ ಆಗಿ ಇರ್ತಾವು. ನಾನೀಗ ಗ್ರೇಪ್ಸ್ನ ಹಾಕ್ಕೊಂಡು ಇಲ್ಲಿ ಫ್ರಿಡ್ಜ್ನಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಗ್ರೇಪ್ಸು ವೆಜಿಟೇಬಲ್ಸ್ ಎಲ್ಲ ಈ ಥರ ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ಫ್ರಿಡ್ಜ್ ಕೂಡ ಈ ಥರ ಹೇಗೆ ಕಾಣುತ್ತೆ ಅಂತ ನೋಡಿ. ಈ ಥರ ತುಂಬ ಚೆನ್ನಾಗಿ ಫ್ರಿಡ್ಜ್ ಕೂಡ ಕ್ಲೀನಾಗಿ ಕಾಣುತ್ತೆ. ಒಂದು ಪೇಪರ್ ಕವರ್ನಲ್ಲಿ ಹಾಕಿಟ್ಕೊಂಡು ಬದಲು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮದು ಇವತ್ತಿಂದು ಊಟ ಕೂಡ ರೆಡಿ ಆಯಿತು. ನೋಡಿ, ಈ ಥರ ನಮ್ಮದು ಇವತ್ತಿನ ಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.